ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ದಿನದಲ್ಲಿ ನಾವು ಸತ್ಯವೇದದಲ್ಲಿ ಯಾರ್ಯಾರು 40 ದಿವಸಗಳು ಸಂಪೂರ್ಣವಾಗಿ ಉಪವಾಸವಿದ್ದರು ಎಂಬುದಾಗಿ ನಾವು ತಿಳಿಯಲಿಕ್ಕಿದ್ದೇವೆ. ಮೊದಲನೆಯದಾಗಿ ಮೋಶೆ. ಮೋಶೆಯು ಸೀನಾಯಿ ಬೆಟ್ಟದ ಮೇಲೆ 10 ಕಟ್ಟಳೆಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ 40 ದಿವಸಗಳ ಕಾಲ ಹಗಲು ರಾತ್ರಿ ರೊಟ್ಟಿ ಮತ್ತು ಆಹಾರವನ್ನು ತಿನ್ನದೆ ಉಪವಾಸವಿದ್ದನು. ನಂತರ ಬೆಟ್ಟದ ಮೇಲಿಂದ ಇಳಿಯುವಾಗ ಇಸ್ರಾಯೇಲರು ಬಸವ ಮೂರ್ತಿಯನ್ನು ದೇವರನ್ನಾಗಿ ಪೂಜಿಸುತ್ತಿದ್ದನ್ನು ಕಂಡು ಆ 10 ಕಟ್ಟಳೆಗಳನ್ನು ಒಡೆದು ಹಾಕಿ ಇಸ್ರಾಯೇಲರ ಪಾಪ ಕ್ಷಮಾಪಣೆಗಾಗಿ ಪುನಃ 10 ಕಟ್ಟಳೆಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ಪುನಃ ಎರಡನೆಯ ಬಾರಿ 40 ದಿವಸಗಳ ಕಾಲ ಉಪವಾಸವಿದ್ದನು. ಎರಡನೆಯದಾಗಿ ಎಲಿಯನು. ಎಲಿಯನು ದೂತನು ಕೊಟ್ಟಂತಹ ರೊಟ್ಟಿ ಮತ್ತು ನೀರನ್ನು ಭುಜಿಸಿ 40 ದಿವಸಗಳ ಕಾಲ ಏನನ್ನೂ ತಿನ್ನದೆ ಓರೆಬ್ ಬೆಟ್ಟದವರೆಗೂ ನಡೆದು ಉಪವಾಸವಿದ್ದನು. ಮೂರನೆಯದಾಗಿ ಯೇಸುಕ್ರಿಸ್ತನು. ಯೇಸು ತನ್ನ 3.5 ವರ್ಷದ ರಕ್ಷಣೆಯ ಸೇವೆಯ ಕೆಲಸವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ 40 ದಿವಸಗಳ ಕಾಲ ಅರಣ್ಯದಲ್ಲಿ ಉಪವಾಸವಿದ್ದು ಸೈತಾನನನ್ನು ಜಯಿಸಿದರು. ನಾವುಗಳು ಸಹ 40 ದಿವಸಗಳ ಕಾಲ ನಮ್ಮ ಯೋಚನೆಗಳನ್ನು ಕೆಡಿಸುವಂತಹ ಬೇಡವಾದದ್ದನ್ನು ನೋಡದೆ ವ್ಯರ್ಥವಾದ ಸಂಗೀತಗಳನ್ನು ಕೇಳದೆ ದೇಹಕ್ಕೆ ಕೆಡುಕಾದಂತಹ ಆಹಾರಗಳನ್ನು ತಿನ್ನದೆ ಬೇಡವಾದಂತಹ ಮತ್ತು ಸುಳ್ಳಾದ ಮಾತುಗಳನ್ನಾಡದೆ 40 ದಿವಸಗಳ ಕಾಲ ದೇವರ ಸಮ್ಮುಖದಲ್ಲಿ ಉಪವಾಸ ಇರಬಹುದಲ್ಲವೇ? ಬಲ ಹೊಂದೋಣ ಹಾಗೂ ಜಯ ಹೊಂದೋಣ. ಈ ರೀತಿಯಾದಂತಹ ಇನ್ನೂ ಹಲವಾರು ಸತ್ಯವೇದದಲ್ಲಿನ ಸಂಗತಿಗಳನ್ನು ನೀವೆಲ್ಲರೂ ಸಹ ಇನ್ನೂ ಎದುರು ನೋಡಿರಿ. ದೇವರು ತಾನೇ ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ.